ಸುಮಧುರ ಪ್ರೇಮ ಕಾವ್ಯ ಇಬ್ಬನಿ ತಬ್ಬಿದ ಇಳಿಯಲಿ ಇವತ್ತು ತೆರೆ ಕಂಡಿದೆ. ನನ್ನ ಜೊತೆ ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿರುವಂತಹ ಮಯೂರಿ ಅವರಿದ್ದಾರೆ, ರಾಧಾ ಪಾತ್ರಧಾರಿ. ಮ್ಯಾಮ್, ಮೊದಲೇದಾಗಿ ಸಿನಿಮಾ ತೆರೆ ಕಂಡಿದೆ ಇವತ್ತು, ಎಷ್ಟು ಖುಷಿ ಆಗ್ತಾ ಇದೆ? ಹಾಗೆ ಮೊದಲೇದಾಗಿ ತಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವಾಗ ಇಳಿ ರಿಯಾಕ್ಷನ್, ಫ್ಯಾನ್ಸ್ ರಿಯಾಕ್ಷನ್ ನೋಡಿ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಾವು ಯಾವ ಎಮೋಷನ್ಸ್ ಕನ್ವೇ ಆಗ್ಬೇಕು ಈ ಫಿಲಂ ಮೂಲಕ ಅಂತ ಅನ್ಕೊಂಡಿದ್ವೋ ಅದು ಕನ್ವೇ ಆಗ್ತಾ ಇದೆ. ಸೊ ಹಬ್ಬದ ದಿವಸ ಕೂಡ ಎಷ್ಟು ಜನ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಅಂತ ಇನ್ನೂ ಖುಷಿ ಆಗ್ತಾ ಇದೆ. ಸೊ ಇನ್ನೂ ಹೆಚ್ಚು ಇನ್ನೂ ಹೆಚ್ಚಿಗೆ ಜನ ಬಂದು ನೋಡ್ಲಿ ಇನ್ ಕಮಿಂಗ್ ಫ್ಯೂ ಡೇಸ್ ಅಲ್ಲಿ ಅಂತ ಕಾಯ್ತಾ ಇದ್ದೀವಿ. ಸೊ ಸ್ಪೆಷಲಿ ಒಬ್ಬ ಏನು ಆಕ್ಟರ್ ಇರ್ಬೋದು ಆಕ್ಟ್ರೆಸ್ ಇರ್ಬೋದು, ಟೋಟಲಿ ನಟರಿಗೆ ಮುಖ್ಯ ಅನ್ಸೋದು ತಮ್ಮ ಪಾತ್ರ ಚೆನ್ನಾಗಿ ಬಂದಿದೆ ಅಥವಾ ಅದಕ್ಕೆ ರೆಸ್ಪಾನ್ಸ್ ನೋಡಿ. ಸೊ ತಮ್ಮ ಪಾತ್ರದ ಬಗ್ಗೆನು ವಿಶೇಷವಾಗಿ ಸಿನಿಮಾ ಓವರ್ ಆಲ್ ಇಷ್ಟಪಟ್ಟಿದ್ದಾರೆ ಜನ, ಅದೇ ರೀತಿ ಪ್ರೇಕ್ಷಕರು ಹೆಚ್ಚಾಗಿ ಇಷ್ಟಪಡ್ತಾ ಇರೋದು ರಾಧೆ ಕ್ಯಾರೆಕ್ಟರ್ನು ಕೂಡ. ಸ್ಟಾರ್ಟಿಂಗ್ ಅಲ್ಲೇ ನೀವು ಏನು ಕಾಣಿಸ್ಕೋತೀರಾ, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ರ ಸ್ಕ್ರೀನ್ ಮೇಲೆ, ಏನ್ ಹೇಳಕ್ ಬಯಸ್ತೀರಾ ಆ ಕ್ಯಾರೆಕ್ಟರ್ ಬಗ್ಗೆ? ಖುಷಿಯಾಗತ್ತೆ, ತುಂಬಾ ಒಳ್ಳೆ ಪಾತ್ರ ಬರ್ತಿದ್ದಾರೆ ಕೂಡ ಚಂದ್ರಜೀತ್ ಅವರು. ಸೊ ಒಂದು ಕಂಪ್ಲೀಟ್ ಕ್ಯಾರೆಕ್ಟರ್ ಆರ್ಕ್ ಇರುವಂತ ಪಾತ್ರ, ಸಾಕಷ್ಟು ಎಮೋಷನ್ಸ್ನ ಪೋರ್ಟ್ರೇ ಮಾಡೋಕ್ಕಾಗುವಂಥ ಪಾತ್ರ, ಬಟ್ ಹಾಗೆ ಅಷ್ಟೇ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಿತ್ತು, ಎಲ್ಲೂ ತುಂಬ ರೂಡ್ ಅಥವಾ ಇನ್ಸೆನ್ಸಿಟಿವ್ ಅಂತ ಅನ್ನಿಸ್ಬಾರ್ದಿತ್ತು ಕ್ಯಾರೆಕ್ಟರು. ಸೊ ಹಾಗಾಗಿ ಕಲಿಯಕ್ಕೆ ಸಾಕಷ್ಟು ಇತ್ತು ಈ ಕ್ಯಾರೆಕ್ಟರ್ ಅಂತ ನನಗೆ ತುಂಬ ಇಷ್ಟ ಆಗುವಂಥ ಪಾತ್ರ. ಚಿತ್ರೀಕರಣದ ಸಂದರ್ಭದಲ್ಲ ಆದಂತಹ ಅನುಭವಗಳನ್ನು ಹಂಚಿಕೊಳ್ಳೋದಾದರೆ ಸ್ಪೆಷಲ್ ಮೂಮೆಂಟ್ ಅಂದರೆ ಓವರ್ಆಲ್ ಆ್ಯಕ್ಟರ್ಸ್ಗೆ ಪ್ರತಿದಿನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಬಟ್ ಆ ಥರ ಅಲ್ಲ ಸ್ಪೆಷಲ್ ಅನಿಸೋದು. ಒಂದು ನಿಮ್ಮ ಮೂವಿ ದ ಮ್ಯಾಜಿಕ್ ಆಫ್ ಲವ್ ಅನ್ನೋದ್ರ ಏನೋ ಒಂದು ಮ್ಯಾಜಿಕ್ ಥರ ನಡೆದಿರುವಂಥದ್ದು. ನನಗೆ ಮ್ಯಾಜಿಕಲ್ ಮೂಮೆಂಟ್ ಅಂತ ಹೇಳಿದ್ರೆ ರಾಧೆ ಸಾಂಗ್ ಶೂಟ್ ಮಾಡಬೇಕಾದ್ರೆ ಮೊದಲನೇ ದಿನ ಮೇಲ್ಕೋಟೆನಲ್ಲಿ ಶೂಟ್ ಆಗಿರೋದು ಇಡೀ ಸಾಂಗ್. 20 ಜನ ಡಾನ್ಸರ್ಸ್ ಇದ್ದಾರೆ ನನ್ನ ಜೊತೆಗೆ, ಚಿಕ್ಕ ಚಿಕ್ಕ ಹುಡುಗಿಯರು ಮಂಗಳೂರಿಂದ ಬಂದಿದ್ರು ಅವರೆಲ್ಲರು. ಸೊ ಥ್ಯಾಂಕ್ ಯು. ಸೊ ಅವತ್ತು ಮೊದಲನೇ ದಿನ ಕ್ಯಾಮ್ರಾ ಪೂಜೆ ಎಲ್ಲ ಮುಗಿಸಿ 20 ಜನ ಡಾನ್ಸರ್ಸ್ ನಾನು ಎಲ್ಲರೂ ನಮಸ್ಕಾರ ಮಾಡಿ ಕಾಲಿಗೆ ಗೆಜ್ಜೆ ಕಟ್ಕೊಂಡ್ವಿ. ಸೊ ಐ ಥಿಂಕ್ ಆ ಮೂಮೆಂಟ್ ನನಗೆ ತುಂಬ ಸ್ಪೆಷಲ್, ಸಮಥಿಂಗ್ ಇತ್ತು ಅಲ್ಲಿ, ಲೈಕ್ ಆ ಮ್ಯಾಜಿಕ್ ಅಂತ ನೀವೇನು ಹೇಳಿದ್ರೆ ಅದಿತ್ತು, ಬಟ್ ಅದಕ್ಕೆ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಹೌದು, ತುಂಬ ಸುಮಾರು 10 ವರ್ಷ ಆಗಿತ್ತು ನಾನು ಭರತನಾಟ್ಯಂ ಕಲಿತಾದ್ಮೇಲೆ ಇದು ಪರ್ಫಾರ್ಮ್ ಮಾಡಿರಲಿಲ್ಲ. ಸೊ 10 ವರ್ಷ ಆದ್ಮೇಲೆ ಗೆಜ್ಜೆ ಕಟ್ಟಿದ್ದು. ತಮ್ಮ ಸಿನಿಮಾದ ಮುಖ್ಯ ಮೇನ್ ಥೀಮ್ ಅಂದರೆ ಅದು ಮ್ಯಾಜಿಕ್ ಆಫ್ ಲವ್, ತಾವು ಬಿಲೀವ್ ಮಾಡ್ತೀರಾ ಮ್ಯಾಜಿಕಲ್ಲಿ, ಲವ್ವಲ್ಲಿ ಮ್ಯಾಜಿಕ್ ಅನ್ನು? ಖಂಡಿತ, ಲೈಫಲ್ಲಿ ಮ್ಯಾಜಿಕ್ ಇದೆ, ಅದು ಲವ್ವಲ್ಲಿ ಕೂಡ ಟ್ರಾನ್ಸ್ಲೇಟ್ ಆಗುತ್ತೆ. ಐ ಥಿಂಕ್ ನಾವು ಮ್ಯಾಜಿಕ್ ಅಂತ ಹೇಳಿ ಏನು ಹೇಳ್ತೀವಿ, ಐ ಥಿಂಕ್ ಲವ್ ಇಸ್ ಮ್ಯಾಜಿಕ್. ಆ ಎಮೋಷನ್ ನಾವು ಹೇಳ್ತೀವಲ್ಲ ಸಾಕಷ್ಟು ಸತಿ, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಿಲ್ಲ, ಇದೇನಕ್ಕೆ ಹೀಗೆ ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ ಅಂತ, ದಟ್ ಇಸ್ ಮ್ಯಾಜಿಕ್. ಇನ್ನು ಸಿನಿಮಾದ ಡೈರೆಕ್ಟರ್ ಚಂದ್ರಜಿತ್ ಅವ್ರ ಬಗ್ಗೆ ಹೇಳೋದಾದರೆ, ಹಾಗೇ ಪ್ರೊಡ್ಯೂಸರ್ ಏನು ಪರಮ್ಮ ಸ್ಟುಡಿಯೋಸು ಒಂದು ಒಳ್ಳೆ ಏನು ಬ್ಯಾನರು. ಸೊ ರಕ್ಷಿತ್ ಸರ್ ಬಗ್ಗೆ ಹೇಳೋದಾದರೆ, ಚಂದ್ರಜಿತ್ ಅವರ ಡೆಬ್ಯೂ ಫಿಲಮ್ ಇದು. ಸೊ ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಅವ್ರ ಕತೆಗೆ ಅವ್ರಿಗೆ ಹೇಗೆ ಅವ್ರ ಮೊದಲನೇ ಸಿನಿಮಾ ಕಾಣಬೇಕು ಅಂತಿತ್ತು ಅದೆಲ್ಲ ರಿಸೋರ್ಸಸ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ರಕ್ಷಿತ್ ಅವರು ಪರಂಬ ಮೂಲಕ. ಸೊ ಅದೇ ತೋರಿಸುತ್ತೆ ಅವ್ರು ಎಷ್ಟು ಜನ ರೈಟರ್ಸ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಸಾಕಷ್ಟು ಒಳ್ಳೊಳ್ಳೆ ಕತೆಗಳು ಬಂದಷ್ಟು ನಮ್ಮಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರುತ್ತೆ, ಒಳ್ಳೆ ಕತೆಗಳಿದ್ದರೆ ಪರ್ಫಾರ್ಮ್ ಮಾಡ್ಬೋದು, ಆ್ಯಂಡ್ ಪರ್ಫಾರ್ಮ್ ಮಾಡಿದ್ರೆ ಸಿನಿಮಾ ದೊಡ್ಡ ಮಟ್ಟಿಗೆ ಹಿಟ್ ಆಗುತ್ತೆ. ಸೊ ಇದು ನೀವೇನು ನೋಡ್ತಾ ಇದ್ದೀರಾ ಇವತ್ತು ಸ್ಕ್ರೀನ್ ಮೇಲೆ, ಇದು ಸಾಕಷ್ಟು ಜನ ನ್ಯೂ ಕಮರ್ಸ್ ಎಫರ್ಟ್. ನಮ್ಮ ಡೈರೆಕ್ಟರ್ ಒಬ್ಬರೇ ಹೊಸಬ್ರಲ್ಲ, ನಮ್ಮ ಸಿನಿಮಾಟೋಗ್ರಾಫರ್ ಹೊಸಬ್ರು ಶ್ರೀವತ್ಸನ್ ಅವರು, ನಮ್ಮ ಸಿನಿಮಾದ ಕಲರಿಸ್ಟ್ ಇದ್ದಾರೆ ಪ್ರತೀಕ್ ಮಹೇಶ್ ಅಂತ, ಹೀಸ್ 21 ವರ್ಷದ ಹುಡುಗ ಅವರು, ಜೀನಿಯಸ್ ಅಟ್ ವರ್ಕ್, ಗಗನ್ ಅವರ ಮ್ಯೂಸಿಕ್. ಹಾಗೆ ಅವ್ರ ಟೀಮಲ್ಲೂ ಸಾಕಷ್ಟು ಜನ ಮ್ಯೂಸಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಹೊಸಬ್ರನ್ನ ಬರೀ ಆ್ಯಕ್ಟರ್ಸ್ ಅಲ್ಲದೆ ಟೆಕ್ನಿಕಲ್ ಟೀಮಲ್ಲೂ ಸಪೋರ್ಟ್ ಮಾಡ್ತಿರೋದು ತುಂಬ ಖುಷಿ ವಿಷಯ. ಫೈನಲಿ ಇದು ಇನ್ನು ಇಬ್ಬನಿ ತಪ್ಪಿದ ಇಳಿಯಲ್ಲಿ ಆಯಿತು, ಸೊ ಇನ್ನೂ ಸಾಕಷ್ಟು ಇದೆ ಸಂಭ್ರಮ ಪಡುವಂಥದ್ದು. ಆದರೆ ನೆಕ್ಸ್ಟ್ ಫಿಲ್ಮ್, ಅಪ್ಕಮಿಂಗ್ ಫಿಲಮ್ಸ್ ಯಾವುದು ಅಂತ ಮಯೂರಿ ಅವ್ರದ್ದು? ಸದ್ಯಕ್ಕಿನ್ನ ಯಾವುದು ತಗೊಂಡಿಲ್ಲ, ಈ ಚಿತ್ರ ರಿಲೀಸ್ ಆಗಲಿ ಅಂತ ವೇಟ್ ಮಾಡ್ತಿದ್ದೆ. ಇನ್ಮೇಲೆ ಕಾಲದ ವಿರ್ವೇಶ್ ಮ್ಯಾಮ್ ನಿಮಗೆ ಹೀಗೆ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು.